ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ಧಾರವಾಡ ಕೃಷಿ ಮೇಳದಲ್ಲಿ ಇದ್ದೇವೆ. ಈ ಒಂದು ಧಾರವಾಡ ಕೃಷಿ ಮೇಳಕ್ಕೆ ಬಂದಿದ್ದಂತಹ ಕೃಷಿ ಯಂತ್ರೋಪಕರಣಗಳ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ರೈತ ಬಂದವರೇ, ನಿಮಗೆ ಮತ್ತೊಂದು ಮಾಹಿತಿ ಇದೆ. ಅದೇನಪ್ಪ ಅಂತಂದರೆ, ನೀವೇನಾದರೂ ದನಕರುಗಳು, ಎಮ್ಮೆಗಳು, ಕುರಿ, ಟಗರುಗಳನ್ನ ಸಾಕ್ತಾ ಇದ್ದೀರಂದರೆ ನಿಮಗೆ ಒಂದು ಮೇವು ಕತ್ತರಿಸುವ ಯಂತ್ರದ ಬಗ್ಗೆ ಮಾಹಿತಿ ಬೇಕಪ್ಪ ಅಂತಂದರೆ ಇಲ್ಲಿದೆ ಮಾಹಿತಿ. ಇಲ್ಲಿ ನೂತನವಾಗಿ ಮೂರು ತರಹದ ಇಸ್ರೇಲ್ ಟೆಕ್ನಾಲಜಿ ಹೊಂದಿರುವಂತಹ ಸೂಪರ್ ಫಾಸ್ಟ್ ಮೇವು ಕಟಾವ್ ಮಷಿನ್ನಲ್ಲಿ ಹಸಿಮೇವು, ಒಣಮೇವು, ಗೋವಿನ ಜೋಳ, ಮೆಕ್ಕೆಜೋಳ, ತೆಂಗಿನ ಪರ್ಕೆ, ಹೀಗೆ ದನಕರುಗಳಿಗೆ ಬೇಕಾದಂತಹ ಎಲ್ಲ ತರಹದ ಮೇವನ್ನು ಈ ಒಂದು ಯಂತ್ರ ಕತ್ತರಿಸುತ್ತೆ. ಒಂದು ಲೀಟ್ರ್ ಪೆಟ್ರೋಲ್ಗೆ ಒಂದೂವರೆಯಿಂದ ಎರಡು ಟನ್ವರೆಗೂ ಮೇವು ಕತ್ತರಿಸುವಂತಹ ಸಾಮರ್ಥ್ಯವನ್ನು ಈ ಒಂದು ಯಂತ್ರ ಹೊಂದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಥವಾ ಈ ಒಂದು ಯಂತ್ರ ಬೇಕಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿರುವ ನಂಬರ್ಗೆ ನೀವು ಕರೆ ಮಾಡ್ಬೋದು. ಅವರ ನಂಬರ್ ಬಂದು 9353455551. ಈ ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಅಥವಾ ನಿಮಗೆ ಯಂತ್ರ ಬೇಕಂದರೂ ಸಹ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಬನ್ನಿ, ಒಂದು ವಿಡಿಯೋನ ಶುರು ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕೃಷಿ ಉಪಕರಣಗಳ ಮಳಿಗೆಗಳಂತೇಳಿ. ಸೊ ಇದು ಒಂದಿದೆ, ಇದ್ರ ಪಕ್ಕದಲ್ಲಿ ಇನ್ನೊಂದಿದೆ. ಸೊ ಯಾವ್ಯಾವ ಯಂತ್ರೋಪಕರಣಗಳು ಬಂದಿದ್ವಪ್ಪ ಅಂತ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು, ರೋಟೋವೇಟರ್ ಬಂದಿದೆ, ಇದ್ರ ಪಕ್ಕದಲ್ಲೇ ಅಡುಗೆಗೆ, ಅಂದರೆ ಇದು ಕೃಷಿಗೆ ಸಂಬಂಧಪಟ್ಟದ್ದು ಅಲ್ಲ ಇದು. ಸೊ ಅಡುಗೆಗೆ ಏನೋ ಒಂದು ಉಪಕರಣಗಳು ಬರುತ್ತೆ ಅಡುಗೆ ಮಾಡೋದಕ್ಕೆ, ಅದು ಸಹ ಬಂದಿತ್ತು. ಹಾಗೆ ಅಲ್ಲಿ ನೀವು ನೋಡ್ಬೋದು ಬೂಮ್ ಸ್ಪ್ರೇಯರ್, ಅಂದರೆ ನಾವು ಔಷಧಿ ಸಿಂಪಡಿಸುವಂತಹ ಯಂತ್ರೋಪಕರಣಗಳು ಸಹ ಇಲ್ಲಿ ಬಂದಿದ್ದಾವೆ. ಇಲ್ಲಿ ನೋಡ್ತಾ ಇದ್ರೆ ಇದು ರೊಟ್ಟಿ ಮಾಡುವಂತಹ ಯಂತ್ರ. ಸೊ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಟೆಲ್ ಮಾಡಿ ಮಾಡ್ತೀನಿ ಅಂದರೆ ಆ ಒಂದು ಯಂತ್ರ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಬೂಮ್ ಸ್ಪ್ರೇಯರು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಒಂದು ಹೊಲ ಗದ್ದೆಗಳಿಗೆ ಔಷಧಿಯನ್ನು ಸ್ಪ್ರೇ ಮಾಡುವಂಥ ಯಂತ್ರ. ಇಲ್ಲಿ ನೋಡ್ತಾ ಇದ್ದೀರ ಡ್ರಿಪ್ ಇರಿಗೇಷನ್, ನೀರಾವರಿಗೆ ಸಂಬಂಧಪಟ್ಟಂತಹ ಉಪಕರಣಗಳಿದ್ದಾವೆ. ಸೊ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಸೊ ಎಲ್ಲ ಕೆಸರು ಕೆಸರು, ಆದರೂ ನಡ್ಕೊಂಡು ಹೋಗಿ ವಿಡಿಯೋ ಮಾಡ್ತಾಯಿದ್ವಿ. ಸೊ ಸಮಸ್ಯೆ ಏನಪ್ಪ ಅಂತಂದರೆ, ಲಕ್ಷಾಂತರ ಜನ ಬಂದಿದ್ದರು, ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಅವ್ರಿಗೆ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಅನ್ನೋದೇ ಒಂದು ಬೇಜಾರು ವಿಷಯ. ನೋಡಿ, ಇಲ್ಲಿ ಬಿಸಿಲು ಬಿದ್ದು ಒಣಗಿದ್ರೂ ಸಹ ಕೆಸರಂಗಿದೆ. ಇಲ್ಲಿದೆ ನೋಡಿ CCTV ಕ್ಯಾಮ್ರಾ, ನಿಮ್ಮ ಜಮೀನಿಗೆ ಬೇಕಾದರೆ ಹಾಕ್ಕೋಬೋದು. ಇದು ಸೋಲಾರ್ದು, ಮನೆಗೆ ಬಿಸಿನೀರು ಬೇಕಾದ್ರೆ ಬಳಸ್ಕೋಬೋದು. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ ಏನಪ್ಪ ಅಂತಂದರೆ ವುಡ್ ಚಿಪ್ಪರ್ ಮಷಿನ್ ಬಗ್ಗೆ, ಅಂದರೆ ಈ ತೆಂಗಿನ ಗರಿಗಳನ್ನ ಕತ್ತರಿಸುವಂಥ ಮಷಿನ್ ಬೇಕು, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತೇಳಿ ಹೋದ ವರ್ಷವೂ ಮಾಡಿದ್ದೆ. ಸಾಮ್ರಾಟ್ ಕಂಪ್ನಿಯವ್ರದ್ದು ಇದು, ಧಾರವಾಡದಲ್ಲೇ ಇವ್ರದ್ದು ಆಫೀಸ್ ಇರುತ್ತೆ. ಆಲ್ಮೋಸ್ಟು ರೈತರೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು. ಸೊ ನಿಮಗೇನಾದರೂ ಒಂದು ಯಂತ್ರ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಂಬರ್ ಕೇಳಿದ್ರೆ ನಂಬರ್ ಕೊಡ್ತೀನಿ, ಇಲ್ಲಿ ಕಾಣಿಸ್ತಾ ಇದೆ. ಆ ನಂಬರ್ ಬೇಕಾದರೂ ನೀವು ತಗೊಂಡು ಅವ್ರಿಗೆ ಫೋನ್ ಮಾಡಬಹುದು. ಸೊ ಇಲ್ಲಿ ನೋಡಿ ಬೀಜ ಬಿತ್ತನೆ ಮಾಡುವಂಥ ಯಂತ್ರಗಳು ಸಹ ಬಂದಿದ್ದಾವೆ. ಆಮೇಲೆ ಪವರ್ ವೀಡ್ರು, ಇನ್ನಷ್ಟು ಯಂತ್ರಗಳನ್ನ ತೋರಿಸಿ ಅಂತ ಕೇಳ್ತಾಯಿದ್ರು ಒಬ್ರು, ಯಾರೋ ಪವರ್ ವೀಡ್ರ್ ಬಗ್ಗೆ ಕೇಳ್ತಾಯಿದ್ರಿ. ಸೊ ಅಲ್ಲಿದೆ ನೋಡಿ, ಸೊ ಅದನ್ನು ಕವರ್ ಮಾಡಿದ್ದೀನಿ ನಾನು. ಸೊ ಮತ್ತಷ್ಟು ಕೃಷಿ ಯಂತ್ರೋಪಕರಣಗಳನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಈಗಾಗಲೇ ಹೇಳಿದೆ ನಾನು ನಿಮಗೆ, ಈ ಒಂದು ಮಳಿಗೆಯ ಪಕ್ಕದಲ್ಲೇ ಇನ್ನೊಂದು ಮಳಿಗೆಗಳಿದ್ವು ಕೃಷಿ ಯಂತ್ರೋಪಕರಣದ್ದು. ಬನ್ನಿ ಅಲ್ಲಿ ಹೋಗೋಣ. ಸೊ ಇಲ್ಲೂ ಸಹ ಸಾಕಷ್ಟು ರೋಟೋವೇಟರ್ಗಳಿದ್ವು. ಬೀಜ ಬಿತ್ತನೆಯ ಯಂತ್ರಗಳು ಅಂದರೆ ಭತ್ತದ ಕೂರಿಗೆ ಸಹ ಬಂದಿತ್ತು.
ಸೊ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಒಂದೊಂದು ಸ್ಟಾಲ್ಗೆ ಹೋಗಿ ಅವ್ರದ್ದು ಸಪ್ರೇಟಾಗಿ ಶೂಟ್ ಮಾಡಿಕೊಂಡು ಅವ್ರದ್ದು ಫೋನ್ ನಂಬರ್ ಎಲ್ಲ ಕೊಡಿ ಅಂತೇಳಿ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದರಿಂದ ಒಂದೊಂದು ಸ್ಟಾಲ್ಗೆ ಹೋಗಿ ಅಲ್ಲಿ ಏನೇನಿದೆ ಮತ್ತು ಅವ್ರ ಫೋನ್ ನಂಬರೆಲ್ಲ ಕೊಡೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ಯಾಕಪ್ಪ ಅಂತಂದರೆ ಸಾಕಷ್ಟು ಜನ ಬಂದಿದ್ದರು, ಬೆಳಗ್ಗೆಯಿಂದ ಸಂಜೆ ತನಕ ಬರ್ತಾನೆ ಇದ್ದರು ಜನ. ಆಲ್ಮೋಸ್ಟು 2022 22 ಲಕ್ಷ ಜನ ಭೇಟಿ ಕೊಟ್ಟಿದ್ರಂತೆ ಧಾರವಾಡ ಕೃಷಿ ಮೇಳಕ್ಕೆ. ಸೊ ಈ ಸಲ ಅಂತೂ ಕನಿಷ್ಠ ಒಂದು 35-40 ಲಕ್ಷ ಜನ ಭೇಟಿ ಕೊಟ್ಟಿರುವಂತಹ ಸಾಧ್ಯತೆಗಳಿವೆ. ಸೊ ಮುಂದಿನ ಸಲ ಮತ್ತಷ್ಟು ಪ್ರಯತ್ನ ಮಾಡ್ತೀನಿ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು. ಮತ್ತಷ್ಟು ಯಂತ್ರೋಪಕರಣಗಳನ್ನ ನೀವಿಲ್ಲಿ ನೋಡ್ಬೋದು. ಸೊ ಯಾರ್ಯಾರು ಈ ಒಂದು ಧಾರವಾಡ ಕೃಷಿ ಮೇಳಕ್ಕೆ ಬಂದಿದ್ರಿ, ನಿಮ್ಮ ಒಂದು ಅನುಭವ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ನನ್ನ ವೀಡಿಯೋದಲ್ಲಿ ನೀವು ಯಾರು ಬಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಏನಾದರೂ ಹೇಳಬೇಕನ್ನಿಸಿದ್ರೂ ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಸೊ ವೀಡಿಯೋನ ಮುಗಿಸುವಂತಹ ಸಮಯ. ಜೈ ಹಿಂದ್, ಜೈ ಕರ್ನಾಟಕ.